in some ways, mainframes are more powerful than supercomputers because they support more simultaneous programs. ಯಾವುದು ಯಾವ್ದಿಲ್ಲಿ ಸೈಮಲ್ಟೇನಿಯಸ್ ಪ್ರೋಗ್ರಾಮ್ಸ್ ನ ಸಪೋರ್ಟ್ ಮಾಡೋದು ಅಂದ್ರೆ ಮೇನ್ ಫ್ರೇಮ್ಸ್. ಸೊ ಮೇನ್ ಫ್ರೇಮ್ಸ್ ಅನ್ನೋದು ಸೈಮಲ್ಟೇನಿಯಸ್ ಆಗಿ ಮೋರ್ ದ್ಯಾನ್ ಒನ್ ಅಥವಾ ಸಾವಿರಾರು ಪ್ರೋಗ್ರಾಮ್ಸ್ ನ ಅಟ್ ಎ ಟೈಮ್ ಸಪೋರ್ಟ್ ಮಾಡುತ್ತೆ. ಅದರಿಂದ ಸೂಪರ್ ಕಂಪ್ಯೂಟರ್ಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮೇನ್ ಫ್ರೇಮ್ಸ್ ತುಂಬಾ ಪವರ್ಫುಲ್ ಆಗಿರ್ತವೆ ಕೆಲವೊಂದು ಸಂದರ್ಭದಲ್ಲಿ. ಓಕೆ ರೈಟ್. But supercomputers can execute a single program faster than mainframe. ಈಗ ಗೊತ್ತಾಯ್ತಾ? ಆದ್ರೆ ಸೂಪರ್ ಕಂಪ್ಯೂಟರ್ಗಳು ಮೇನ್ ಫ್ರೇಮ್ಗಿಂತ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತವೆ. ಸ್ಪೀಡ್ ಬೇರೆ, ಕ್ವಾಲಿಟಿ ಕ್ವಾಂಟಿಟಿ ಬೇರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ರೋಗ್ರಾಮ್ ಕ್ವಾಂಟಿಟಿ, ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಪೀಡ್. ಸ್ಪೀಡ್ ಆಫ್ ದಿ ಪ್ರೋಗ್ರಾಮ್ ಅಂತ ಬಂದಾಗ ಅಥವಾ ಸ್ಪೀಡ್ ಆಫ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ಸೂಪರ್ ಕಂಪ್ಯೂಟರ್ಗಳು ತುಂಬಾ ಸ್ಪೀಡ್ ಆಗಿ ಎಕ್ಸಿಕ್ಯೂಟ್ ಮಾಡ್ತವೆ. ವೆರ್ ಆಸ್ ಮೇನ್ ಫ್ರೇಮ್ಸ್ ನೋ, ಆದ್ರೆ ಜಾಸ್ತಿ ಎಕ್ಸಿಕ್ಯೂಟ್ ಮಾಡ್ತವೆ. ಯಾವುದು ಮೇನ್ ಫ್ರೇಮ್ಸ್ ಜಾಸ್ತಿ ಎಕ್ಸಿಕ್ಯೂಟ್ ಮಾಡ್ತವೆ, ಸೂಪರ್ ಕಂಪ್ಯೂಟರ್ಗಳು ಕಡಿಮೆ ಆದ್ರೂ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತವೆ. ಕನ್ಫ್ಯೂಸ್ ಆಗ್ಬೇಡಿ. ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಕಡಿಮೆ ಮೀನ್ ಸ್ಪೀಡ್ ಆಗಿ ಕೆಲಸ ಮಾಡ್ತವೆ, ಆದ್ರೆ ಜಾಸ್ತಿ ಕ್ವಾಲಿಟಿ ಅಥವಾ ಸಾರಿ ಕ್ವಾಂಟಿಟಿಯಲ್ಲಿ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡ್ತವೆ. ಸೂಪರ್ ಕಂಪ್ಯೂಟರ್ಗಳು ಕಡಿಮೆ ಆದ್ರೂ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತವೆ ಫಾಸ್ಟ್ ಆಗಿ. ಬಟ್ ಸೂಪರ್ ಕಂಪ್ಯೂಟರ್ಸ್ ಆಸ್ ಸರ್ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟ್ ಅ ಸಿಂಗಲ್ ಪ್ರೋಗ್ರಾಮ್ ಫಾಸ್ಟರ್ ದ್ಯಾನ್ ದಿ ಮೇನ್ ಫ್ರೇಮ್. ಮೇನ್ ಫ್ರೇಮ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋಕ್ಕಿಂತ ಸ್ಪೀಡ್ ಇದೆಯಲ್ಲ, ಸಿಪಿಯು ಟೈಮ್ ಅಂತ ಏನ್ ಹೇಳ್ತೀವಿ ನಾವು, ಆ ಸಿಪಿಯು ಟೈಮ್ ಅನ್ನೋದು ಸೂಪರ್ ಕಂಪ್ಯೂಟರ್ಗಳಲ್ಲಿ